ಹಲೋ, ಏನ ಅವರತ್ರ ಅವರ? ಏಯ್, ಅವರೇ ಕಾಯ್. ನಮಸ್ಕಾರ ಗುರುಗಳೇ. ಏಯ್, ನಿಮ್ಮ ಅಪ್ಪ ಗುರು, ನಿಮ್ ತಾತ ಗುರು, ಯಾವನ ಗುರು? ಸುಮ್ ಸುಮ್ನೆ ಗುರು ಮಾಡ್ಬಿಡ್ತಿರಲ್ಲ ನೀವೆಲ್ಲ, ಬದುಕೋಕು ಬಿಡಲ್ವಲ್ಲೋ? ಇಲ್ಲ, ತಪ್ಪಾಯ್ತು. ಯಾರತ್ರ ಗುರು ಆಗಿ ಎಲ್ಲಾರ ತರ ಅರೆಸ್ಟ್ ಆಗ್ಲೇನಾ? ಗುರು ಅನ್ನೋ ಪದಕ್ಕೆ ಒಂದು ಗೌರವ ಇಲ್ವೇನಾ? ಹೌದು, ಬದುಕಿನುದ್ದಕ್ಕೂ ಪವಿತ್ರವಾಗಿ ಬದುಕಿ ತಪ್ಪಿಲ್ಲದೆ ಸತ್ತವನ ಗುರು. ಸಾಯಕ್ ಮುಂಚೆನೆ ನಾನು ಅವನ ಯಾವನ ತುಂಬಾ ಒಳ್ಳೆಯವರು ಅಂತ ಹೇಳಿ ಭಗತ್ ಸಿಂಗ್ಗೆ ಕೊಡದೆ ಇರುವಂತಹ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಭಗತ್ ಸಿಂಗ್ಗೆ ಸಿಗದೆ ಇರುವಂತಹ, ಸುಬೋಧ್ ಚಂದ್ರ ಬೋಸರಿಗೆ ಸಿಗದೆ ಇರುವಂತಹ ಭಾರತ ರತ್ನ ಕೊಟ್ರೆ ಚೆನ್ನಾಗ್ ಆಡ್ತಾನೆ ಅಂತ ಹೋಲಿ. ನಾ ಹತ್ತ ಊಟಕ್ಕಿಲ್ಲ ಅವ ಅಂದ್ರೆ ಹತ್ತಾರು ಜನರೇಷನ್ಸ್ ಮರಿ ಮರಿ ಮೊಮ್ಮಕ್ಕಳು ತಿನ್ನುವಷ್ಟು ಆಸ್ತಿ ಕೊಟ್ರೆ ಆ ಭಾರತ ರತ್ನಕ್ಕೆ ಗೌರವ ಇಲ್ಲದ ಹಾಗೆ ಜೂಜಾಡಿಸ್ತಾ ಇದನಲ್ಲ, ಅಂತ ಕೆಲಸ ಮಾಡ್ಬೇಕೇನೋ? ಅಹೋರಾತ್ರ ಬದುಕೋಗ್ ಬಿಡ್ರು, ಹೋಗ್ಲಿ, ಒಂದು ರನ್ನಿಂಗ್ ರೇಸ್ ಇದೆ, ಆ ರೇಸ್ ನ ಕೊನೆ ಗೆರೆ ಮುಟ್ಟವರೆಗೂ ಬಿಡ್ತಾ ಇಲ್ವಲ್ಲ ನೀವು? ಗುರು ಅಂತಿರಲ್ಲ ನೀವು, ಇಷ್ಟು ಹೇಳ್ಕೊಟ್ರು ಎಷ್ಟಲ್ಲ ಹೇಳದ್ ನಿಮ್ಗೆ? ಅಹೋರಾತ್ರ ಅಂತ ಕರೆದ್ರೆ ಫೋನ್ ಮಾಡಿ ಇಲ್ಲಾಂದ್ರೆ ಇಡು, ಹೋಗ್ತಾರೆ. ತಪ್ಪಾಯ್ತು. ಅಹೋರಾತ್ರ ಅವರತ್ರ ಅವರೇ ಅಲ್ಲ, ಅಹೋರಾತ್ರ ಅಂತ ಹೇಳಿ ಯಾವ ಏನ್ ನಿನ್ನ ಹೆಸರು? ಹರೀಶ್ ಅಂತ. ಎಲ್ಲಿಂದ? ಬೆಂಗಳೂರಲ್ಲಿ ಇರೋದು ಇವಾಗ. ನಂದು ತುಂಬಾ ತಪ್ಪಾಗಿದೆ ಅವ್ರ ಹತ್ರ. ಯಾಕ್ ಬಂಗಾರು? ತಂದೆ ತಾಯಿ ನೋಡ್ಕಂದಂಗೆ ಬೆಂಗ್ಳೂರ್ ಬಿದ್ದ್ಬಿಟ್ಟು ತುಂಬಾ ಹಾಳು ಮಾಡ್ಕೊಂಡ್ಬಿಟ್ಟಿದೆ ಜೂಜಿನಿಂದ. ಹೌದ ಚಿನ್ನ, ಸಾರಿ ಕಣ, ಸಾರಿ. ಏನಾಯ್ತಪ್ಪ ನಿನ್ಗೆ? IPL ಬೆಟ್ಟಿಂಗ್ ಇಂದ ಒಂದ್ 10-15-20 ಲಕ್ಷ ದುಡ್ಡು ಕಳೆದ್ಬಿಟ್ಟಿದೀನಿ. ಎಲ್ಲಿದೆ ದುಡ್ಡು ಇವಾಗ? ಎಲ್ಲಿತ್ತು ನಿನ್ನ ಹತ್ರ? ಎಲ್ಲಿ, ಹೇಗ್ ಬಂತದ್ದು? ಎಲ್ಲ ಕಷ್ಟಪಟ್ಟು ದುಡ್ಡಿದ್ನೇ ಕಳೆದ್ಬಿಟ್ಟಿದೀನಿ. ಕಷ್ಟಪಟ್ಟು ದುಡ್ಡಿರೋದ? ಹೆಂಗ್ ನಿನ್ಗೆ ಆಡ್ಬೇಕು ಅನ್ನಿಸ್ತದು IPL ಅಲ್ಲಿ? ಏನೋ ಗೊತ್ತಿಲ್ಲ. ಏನ್ ನೋಡಿ, ಏನ್ ಆಡ್ಬೇಕು ಅನ್ನಿಸ್ತ ಹೇಳು, ಕರೆಕ್ಟ್ ಆಗಿ ಹೇಳು. ನಿನ್ಗೆ ಯಾಕೆ ಧೈರ್ಯ ಬಂತು? ಇದು ನ್ಯಾಯ ಅಂತ ಹೆಂಗ್ ಗೊತ್ತಾಯ್ತು ನಿನ್ಗೆ? ಇದ್ರಲ್ಲಿ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಹೆಂಗ್ ಬಂತು? ಏನೋ ಒಂದ್ಸಲ ಬಂತು ಸ್ಟಾರ್ಟಿಂಗ್ ಕಟ್ಟಾಗ. ಯಾರು ಕಲಿಸಿದ ಹೇಳು, ಕರೆಕ್ಟ್ ಆಗಿ ಹೇಳು, ಯಾರು ಕಲಿಸಿದ್ದು ನಿನ್ಗೆ ಇದು ಆಡು ಅಂತ? ಹಿಂಗೆ ಜೊತೆಲಿ ಸೇರಿದ ಹುಡುಗರು ಸಹವಾಸದಿಂದ ಈ ತರ ಆಗಿದೆ. ಅಯ್ಯೋ ದೇವ, ನಾ ಯಾವ ಟಾಪಿಕ್ ಮಾತಾಡಿದ್ರೆ ನಿಂದ ಅದೇ ಟಾಪಿಕ್ ಆಗೋಯ್ತಲ್ಲೋ, ಇದೇನಿದು ದೇವರ ಕಾನ್ಫಿಡೆನ್ಸ್? ಇವನ್ಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲೋ. ಇವಾಗ ಯಾವ್ದ್ರಲ್ಲಿ ದುಡ್ಡಿದ್ದೇನೆ? 15 ಲಕ್ಷ ಹಿಂಗೆ ವರ್ಷ ವರ್ಷನೂ ಆಡ್ಕೊಂಡ್ ಬಂದಿದ್ದೀನಿ. ಒಂದು 5 ವರ್ಷದಿಂದ ಕಂಟಿನ್ಯೂಸ್ ಇದೇ ತರ ಮಾಡ್ಕೊಂಡಿದ್ದೆ. 15 ಲಕ್ಷ ಯಾವ್ದ್ರಲ್ಲಿ ಬಂದಿತ್ತು ನಿಂಗೆ ದುಡ್ಡು? ಕಷ್ಟಪಟ್ಟು ದುಡ್ಡು ಸೇವ್ ಮಾಡ್ಕೊಂಡಿರೋದ್ನೆಲ್ಲ ಹಂಗೆ. ಯಾವ್ದ್ರಲ್ಲಿ ಕಷ್ಟ ಪಡ್ತಿದ್ಯೋ ನೀನು? ಏನ್ ಕೆಲಸ ಮಾಡ್ತೀಯ? ಮತ್ತೆ ಒಂದ್ ಕಾಂಡಿಮೆಂಟ್ಸ್ ಮಾಡಿದ್ದೆ. ಅಲ್ಲಿ ದುಡ್ದೆ, ಅಲ್ಲಿ 1-2 ವರ್ಷ ದುಡ್ದೆ. ಮದ್ವೆನೂ ಆಗಿಲ್ಲಲ್ಲ? ಇಲ್ಲ, ಆಗಿಲ್ಲ. ಎಷ್ಟು ವಯಸ್ಸು ನಿಂಗೆ? 30 ಆಗಿದೆ. ಅವ್ರ ಹತ್ರ ಯಾಕಿನ್ನು ಮದ್ವೆ ಆಗಿಲ್ಲ? ಈ ತರ ದಾರಿ ತಪ್ಪಿ ಎಲ್ಲ ಕಳ್ಕೊಂಡು. ಅಳೋರ್ನ್ ಕಂಡ್ರೆ ಅವ್ರ ಹತ್ರನಿಗೆ ಇಷ್ಟ ಆಗಲ್ಲ. ನೀನ್ ಧೈರ್ಯವಾಗಿರು, ನೀನ್ ಧೈರ್ಯವಾಗಿರು, ಮಾತಾಡ್ಬಿಡ್ತೀನಿ. ಅಡ್ತಿದ್ಯಾ ಅಂದ್ರೆ ಧೈರ್ಯವಾಗಿ ಮಾತಾಡಿದ್ರೆ ಮಾತಾಡಿಲ್ಲ ಅಂದ್ರೆ ಫೋನ್ ಇಡ್ತೀನಿ. ಮತ್ತೆ ಈ ಆಡಿಯೋ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಆ ಗಮನ ಇಟ್ಕೊಂಡು ಮಾತಾಡು. ಹೇಳಿ, ಯಾರ ಹತ್ರ? ಧೈರ್ಯವಾಗಿರು. ನೀನ್ ಯಾಕೋ ಇವಾಗ ಏನಪ್ಪ, ನೀನು ಭೂಮಿಗೆ ಖಾಲಿ ಕೈಯಲ್ಲಿ ಬಂದಿದ್ಯಾ? ಇಲ್ಲ. ಏ, ಖಾಲಿ ಕೈಯಲ್ಲಿ ಬಂದಿದ್ಯಲ್ಲ ನೀನು ಈ ಭೂಮಿಗೆ? ನಿಮ್ ತಾಯಿ ಹೊಟ್ಟೆಯಿಂದ ಹುಟ್ಟಿದ್ದಂಗೆ ಖಾಲಿ ಕೈಯಾ? ಅಂದ್ರೆ ಶೂನ್ಯದಿಂದ ಬದುಕೋಕ್ ಶುರು ಮಾಡಿದೆ ಅಲ್ವಾ? 30 ವರ್ಷ ವೇಸ್ಟ್ ಆಯ್ತಲ್ವಾ? ಓಕೆ, ಚಿಂತೆ ಮಾಡ್ಬೇಡ. ಇವಾಗ ನಿನ್ಗೇನ್ ಚಿಂತೆ? ನಾನ್ ನಮ್ ತಂದೆ ತಾಯಿ ನೋಡ್ಕೊಳಕ್ ಆಗಲ್ಲ. ಸಾಲ ಎಷ್ಟಿದೆ ನಿಂಗೆ? ಸಾಲ ಇವಾಗ ಒಂದ್ 3 ಲಕ್ಷ ಇದೆ ಸರ್. ಅವ್ರಿಗೆ ಯಾರ ಹತ್ರ ಇಸ್ಕೊಂಡೆ 3 ಲಕ್ಷ? ಅವ್ರಿಗೆ ಹಂಗೆ ಬಡ್ಡಿ ಇಸ್ಕೊಂಡು ಎಲ್ಲ ತೀರ್ಸಿ. ಯಾರ ಹತ್ರ? ನೀನ್ ಎಷ್ಟ್ ಕೇಳಿದ್ರೆ ಅಷ್ಟು ಹೇಳಿದೀನಿ ನೋಡು, ಒದ್ದಾಕ್ಬಿಡ್ತೀನಿ ಕತ್ತೆ ನಿನ್ಗೆ. ಎಷ್ಟ್ ಕೇಳ್ತೀನೋ ಅಷ್ಟು ಉತ್ತರ ಹೇಳ್ಬೇಕು. ಕೇಳಿ,
ನಿನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕಾ ಬಿಡ್ವಾ? ಆಗ್ಬೇಕು. ಆಗುತ್ತೆ. ನಿನ್ನಿಂದ ನಿನಗೂ ಒಳ್ಳೇದಾಗಬೇಕಾ ಬಿಡ್ವಾ? ಈ ಒಂದು ಸಂಭಾಷಣೆಯಲ್ಲಿ ನಿನಗೂ ಒಳ್ಳೇದಾಗಬೇಕು, ಇನ್ನೊಬ್ರಿಗೂ ಒಳ್ಳೇದಾಗಬೇಕಲ್ವಾ? ಹೌದು. ಓಕೆ, ಧೈರ್ಯವಾಗಿರು, ಅವಳೋದ್ ಬಿಟ್ಬಿಡು. ಸರಿ, 3 ಲಕ್ಷ ಯಾರ ಹತ್ರ ಇಸ್ಕೊಂಡಿದ್ವಿ? ಏನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು ಹೇಳು. ಬಡ್ಡಿ ಇಸ್ಕೊಂಡಿದ್ದೆ ಅವ್ರ ಹತ್ರ. ಯಾರ ಹತ್ರ? ನಾನು ಗೊತ್ತಿರೋರ ಹತ್ರನೇ ಅಲ್ಲಿ. ಓಕೆ, ಎಷ್ಟು ರೂಪಾಯಿ ಬಡ್ಡಿ? 5 ರೂಪಾಯಿ 10 ರೂಪಾಯಿ ಬಡ್ಡಿ. ಹೊಟ್ಟೆಗೆ ಏನ್ ತಿಂತೀಯ ನೀನು? ಕತ್ತೆ ನಾಚಿಕೆ ಆಗಲ್ಲ ನಿಂಗೆ? 5 ರೂಪಾಯಿ ಯಾರಾದ್ರೂ ಬಡ್ಡಿ ಇಸ್ಕೋತಾರನ್ನ ಕೊಡೋರು ಯಾರು ಅಂತವ್ರು? ಇವಾಗ ಹೇಳು, ನಾನು ಎಲ್ಲ ಕಳ್ಕೊಂಡಿದೀನಿ, ನನ್ನ ಹತ್ರ ಆಳೋದಿಲ್ಲ, ಅವ್ರ ಹತ್ರ ಹೋಗಿ ಆಳು, ಚಿಂತೆ ಮಾಡ್ಬೇಡ ನೀನು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಎಲ್ಲ ಕಳ್ಕೊಂಡಿದೀನಿ, ಎಲ್ಲಿಂದ ಕೊಡ್ಲಪ್ಪ? ನನ್ನ ಬಾಟ್ಲ್ ರಕ್ತ ಮಾರಿದ್ರು ನನಗೆ 300 ರೂಪಾಯಿ ಸಿಗುತ್ತೆ, ಕಿಡ್ನಿ ಮಾರ್ಬೇಕಷ್ಟೇ ನಿನಗೋಸ್ಕರ. ಹಂಗೆಲ್ಲ ಬಿಟ್ಬಿಡಿ ನೀವು, ಅದು ಕೂಡ ಇಲ್ಲಿಗಲು ಕಿಡ್ನಿ ಗಿಡ್ನಿ ಎಲ್ಲ. ನಾನ್ ಬದುಕಬೇಕು, ನಿಂದು ತೀರಿಸ್ಬೇಕು ಅನ್ನೋ ಆಸೆ ಇದ್ರೆ ಬಡ್ಡಿ ಎಲ್ಲ ಬಿಟ್ಬಿಡು ಅಂತೇಳು. ಏಯ್, ಕೇಳಿಸ್ಕೊತಾ ಇದೀಯಾ? ಅಷ್ಟೇ, 3 ಲಕ್ಷದ ಅಷ್ಟೇ ಅಲ್ವಾ? ಇವಾಗ ಮತ್ತೆ ದುಡಿಯೋಕ್ ಶುರು ಮಾಡು. ನೋಡ, ಇವತ್ತಿಂದ ಜೂಜಾಡಲ್ಲ ಅಂತ ಪ್ರತಿಜ್ಞೆ ಮಾಡು. ಸರ್ವಶಕ್ತಿವಂತನಾದ, ಏಯ್ ಹೇಳು, ಸರ್ವಶಕ್ತಿವಂತನಾದ, ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು, ಪರಮೇಶ್ವರನನ್ನು ಮತ್ತು ಮತ್ತು ನನ್ನ ಪೂರ್ವಜರನ್ನು, ಪೂರ್ವಜರನ್ನು ನನ್ನ ಪೂರ್ವಜರನ್ನು ಅಂತೇಳು, ನನ್ನ ಪೂರ್ವಜರನ್ನು ಸ್ಮರಿಸಿ, ಸ್ಮರಿಸಿ, ಓ ಭಗವಂತ, ಓ ಭಗವಂತ, ನಾನು ನಾನು ಇನ್ನು ಮುಂದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಜೂಜಾಡುವುದಿಲ್ಲ, ಜೂಜಾಡುವುದಿಲ್ಲ. ನಮ್ಮ ತಂದೆ ತಾಯಿಗಳನ್ನು, ನಮ್ಮ ತಂದೆ ತಾಯಿಗಳನ್ನು ಕೊನೆಯ ತನಕ, ಕೊನೆಯ ತನಕ ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೊಂತೀನಿ. ನನ್ನ ಸ್ನೇಹಿತರಲ್ಲಿ ಯಾರಾದ್ರೂ ಜೂಜಾಡಿದ್ರೆ, ನನ್ನ ಸ್ನೇಹಿತರಲ್ಲಿ ಯಾರಾದ್ರೂ ಜೂಜಾಡಿದ್ರೆ ಅವ್ರನ್ನ ಬಿಡಿಸ್ತೀನಿ, ಅವ್ರನ್ನ ಬಿಡಿಸ್ತೀನಿ. ಇಲ್ಲ ಅಂದ್ರೆ ಅವ್ರ ಸ್ನೇಹಾನ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಅವ್ರ ಸ್ನೇಹಾನ ಬಿಟ್ಬಿಡ್ತೀನಿ. ಮತ್ತೆ ನಾನು ಸಾಲ ಮಾಡುವುದಿಲ್ಲ, ನಾನು ಸಾಲ ಮಾಡುವುದಿಲ್ಲ, ಸಾಲ ಕೊಡುವುದಿಲ್ಲ, ಸಾಲ ಕೊಡುವುದಿಲ್ಲ, ಬಡ್ಡಿ ಕಟ್ಟುವುದಿಲ್ಲ, ಬಡ್ಡಿ ಕಟ್ಟುವುದಿಲ್ಲ, ಬಡ್ಡಿ ವ್ಯಾಪಾರ ಮಾಡುವುದಿಲ್ಲ, ಬಡ್ಡಿ ವ್ಯಾಪಾರ ಮಾಡುವುದಿಲ್ಲ, ಶೇರ್ ಮಾರ್ಕೆಟ್ ಮಾಡುವುದಿಲ್ಲ, ಶೇರ್ ಮಾರ್ಕೆಟ್ ಮಾಡುವುದಿಲ್ಲ. ನನ್ನ ದುಡಿಮೆಯಿಂದ, ದುಡಿಮೆಯಿಂದ ದುಡಿದ ಹಣವನ್ನು ಮಾತ್ರ ತಿಂತೀನಿ, ದುಡಿದ ಹಣವನ್ನು ಮಾತ್ರ ತಿಂತೀನಿ. ಯಾವುದೇ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ದೇವ್ರಿಗೆ ಆಣೆ ಮಾಡಿದೀಯಾ? ಕರೆಕ್ಟ್ ಆಗಿರ್ಬೇಕು. ಓಕೆ ಓಕೆ. ಮತ್ತೆ ನೀನು ಗೆಲ್ತೀಯ, ಜೀವನನ ಗೆಲ್ತೀಯ, ಜೂಜಲ್ಲಿ ಸೋತಿದೀಯ, ಜೂಜಲ್ಲಿ ಸೋತಿದೀಯಾ, ಜೀವನ ಗೆಲ್ತೀಯ, ಅರ್ಥ ಆಯ್ತಾ? ನೀನು ಎದೆಗುಂದ್ ಬಿಡ, ನಿಮ್ ತಂದೆ ತಾಯಿಗೆ ಸತ್ಯ ಹೇಳ್ಬಿಡು, ಭಯ ಬೀಳ್ಬಿಡಿ ಅಂತೇಳು. ಮತ್ತೆ ನೀನು ಲಾಯರ್ ಯಾರನ್ನಾದ್ರೂ ಹಿಡಿದು ಅವರಿಗೆ ಈ ರೀತಿ ಜೂಜು ಸರ್ಕಾರ ಆಡಿಸಬಾರ್ದಾಗಿತ್ತು, ನಾನೊಂದು ಕೇಸ್ ಹಾಕ್ಬೇಕು, ನನಗೆ ಸ್ವಯಂ ಕೃತ ಸಂಪಾದನೆ ಮಾಡಿದ್ದೆಲ್ಲ ಹೋಯ್ತು, ಕರೋನಾ ಟೈಮಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ, ನನಗೆ ನನ್ನ ದುಡ್ಡು ವಾಪಸ್ ಬೇಕು, ನನಗೆ ನಂದು ತಪ್ಪಾಗಿದೆ, ಆದ್ರೆ ಆಡ್ಸಿರೋರ್ದು ತಪ್ಪಿದೆ ಅಂತ ಹೇಳಿ ನೀನೊಂದು ಕೇಸ್ ಹಾಕು. ಓಕೆ ಓಕೆ. ನೀನು ಯಾರ ಇಂದ ನಿನಗೆ ಹಿಂಗ ಆಡುವಂತಾಯ್ತೋ ಅವ್ರದ್ದು ಅವ್ರ ಮೇಲೂ ಹಾಕು ಒಂದ್ ವೇಳೆ ನಿನ್ ಗೊತ್ತಿದ್ರೆ, ಇಲ್ಲ ಅಂದ್ರೆ ಡೈರೆಕ್ಟ್ ಕೇಸ್ ಹಾಕು. ಇಂಥ ಜೂಜು ಕಂಪನಿಯ ಇಂದ ನನಗೆ ಹೋಗಿದೆ, ನನಗೆ ಇದು ತಪ್ಪು ಅಂತ ಹೇಳ್ಕೊಡೋರು ಇರ್ಲಿಲ್ಲ ಅಂತ ಕೇಸ್ ಹಾಕು. ಅದು ಗೆದ್ರು ಪರ ಇಲ್ಲ, ಸೋತ್ರ ಪರ ಇಲ್ಲ, ಅದು ಸಿಕ್ಕಿದ್ರೆ ಅದೃಷ್ಟ. ಓಕೆ, ನಿನ್ಗೆ ಅದು ಬರೋ ಚಾನ್ಸಸ್ ಇದೆ. ನೀನ್ ಇವಾಗ ಹೇಳೋ ಧೈರ್ಯವಾಗಿ ಬದುಕ್ತೀನಿ ಅಂತ ಹೇಳು. ಧೈರ್ಯವಾಗಿ ಬದುಕ್ತೀನಿ. ಮತ್ತೆ ಅಳ್ತೀಯಲ್ಲ ಕತ್ತೆ, ಕಾಲ್ ಮುರಿದಾಕ್ಬಿಡ್ತೀನಿ ನಿಂಗೆ. ಧೈರ್ಯವಾಗಿ ಬದುಕ್ತೀನಿ. ಯಾರೋ ಹತ್ರ ಧೈರ್ಯ ಬಂತು ಅಂತ ಹೇಳು. ಧೈರ್ಯ ಬಂತು ಯಾರ ಹತ್ರ? ನಿಮ್ ಹತ್ರ ಮಾತಾಡೋ ಒಂದು ತುಂಬಾ ಆಸೆ ಇತ್ತು, ಬಾರಿ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, 12 ಗಂಟೆ 1 ಗಂಟೆಗೆಲ್ಲ ಟ್ರೈ ಮಾಡ್ತಾ ಇದ್ದೆ ಯಾರ ಹತ್ರ. ಏ ಬಿಡ, ಇವತ್ತಿಗೆ ನಿನ್ನ ಬ್ಲಾಕ್ ಮಾಡ್ತಾ ಇದೀನಿ, ಮತ್ತೆ ನನಗೆ ಫೋನ್ ಬರಬಾರ್ದು ನಿನ್ ಕಡೆಯಿಂದ. ಏನ್ ಅನ್ಕೊಂಡಿದೀರಿ, ನನ್ನ ವಾಯ್ಸ್ ನೋಡಿ ಹೆಂಗಾಗ್ಬಿಟ್ಟಿದೆ? ಇಲ್ಲ ತಪ್ಪಾಯ್ತು, ಆದ್ರೆ ಇನ್ನೊಂದ್ಸಲ ಮಾಡಲ್ಲ. ಯಾವತ್ ನನ್ ಫಸ್ಟ್ನೇ ದಿವಸಿಂದಲೂ ಅವತ್ತಿನ ನೋಡಿದ್ರು ಏನೋ ಫಾಲೋಯರು ಕತ್ತೆ.
ಫಾಲೋಯರ್ ಅಂತ. ದೇವರಿಗೆ ಮಾತ್ರ ಕನೆಕ್ಟ್ ಆಗ್ಬೇಕು, ದೇವ್ರನ್ನ ನಂಬಿ ಬದುಕಿ ನೀವೆಲ್ಲ, ಪ್ರಕೃತಿನ ನಂಬಿ ಬದುಕಿ. ಯಾವ ಅಹೋರಾತ್ರ ನೀವು ಊಟ ಹಾಕೋದಿಲ್ಲ. ಓಕೆ ಸರಿ, ಇದನ್ನ ಹಾಕ್ತಾ ಇದೀನಿ ನಾನು ಫೇಸ್ಬುಕ್ ಅಲ್ಲಿ. ಓಕೆ, ಇನ್ನಷ್ಟು ಜನ ನಿಂತರ ಇರೋರು ಬುದ್ಧಿ ಕಲೀಲಿ. ಓಕೆ ಸರಿ.